लक्ष्मी आर हेब्बाळकर मान्य अध्यक्षरे चुक्के गुरुतिन प्रश्ने 1976 मान्य मंत्री केळलिक्के बयसुत्तेने अश्वत्थ नारायण अवरु उन्नत शिक्षण सचिवरु मान्य सभाध्यक्षरे उत्तरवन्नु ओदगिसुवंतदागिदे मान्य अध्यक्षरे बागेवाडी हागू ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಲಪ್ರಭಾ ಕೆರೆಯಿಂದ 62 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಮಂಜೂರಾಗಿ ರಾಜ್ಯ ಸರ್ಕಾರದಿಂದ ಸುಮಾರು 430 ಕೋಟಿ ರೂಪಾಯಿ ಅನುದಾನ ಕೂಡ ಮಂಜೂರಾಗಿ ಸುಮಾರು 100 ಕೋಟಿ ಆಗ್ಲೇ ಕಾಮಗಾರಿ ಪೂರ್ಣಗೊಂಡಿತ್ತು ಕ್ಯಾಬಿನೆಟ್ ನಲ್ಲಿ ಮಂಜೂರಾದಂತ ಸರ್ಕಾರಿ ಜಮೀನನ್ನ ಯೂನಿವರ್ಸಿಟಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಬೇಕು ಅಂತ ಹೇಳಿ ಸರ್ಕಾರದವರು ನೀರಾವರಿ ಯೋಜನೆಗೆ ಮಂಜೂರಾದಂತ ಜಮೀನನ್ನ ಅದನ್ನ ರದ್ದುಗೊಳಿಸಿ ರೈತರನ್ನ ನಿಮ್ಮ ಜಮೀನಿಗೆ ಒಳ್ಳೆ ಬೆಲೆ ಸಿಕ್ಕುತ್ತೆ ಅಂತ ಹೇಳಿ ಅದನ್ನು ಕೂಡ ಅವರನ್ನ ದಾರಿಯನ್ನ ತಪ್ಪದಾರಿಗೆ ಎಳೆದು ಇವತ್ತು ಅಲ್ಲಿ ಯೂನಿವರ್ಸಿಟಿಯನ್ನ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಶ್ನೋತ್ತರ ನಿಮ್ಮ ಉಪಪ್ರಶ್ನೆ ಏನು ಹೇಳಿ ಉಪಪ್ರಶ್ನೆ ನಾನು ಕೇಳಿದ್ದೀನಿ ಅಧ್ಯಕ್ಷರೇ ಅದಕ್ಕೆ ಮಾಹಿತಿಯನ್ನು ಕೂಡ ಸರ್ಕಾರದಿಂದ ಏನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಅದ್ರ ಬಗ್ಗೆ ಬೆಳಕನ್ನ ಚೆಲ್ಲಿಕ್ಕೆ ಬಯಸ್ತೇನೆ ನಾನು ಕೇಳಿದ್ದೆ ಸುಮಾರು 100 ರೈತರನ್ನ ಅಲ್ಲಿ ಕೆರೆಯ ಯೋಜನೆ ಬೇಡ ಕೆರೆ ತುಂಬೋ ಯೋಜನೆ ಬೇಡ ನಿಮ್ಮ ಜಮೀನಿಗೆ ದುಡ್ಡನ್ನ ಕೊಡ್ತೀವಿ ಯೂನಿವರ್ಸಿಟಿ 200 ಎಕರೆ ಬೇಕು ಅಂತ ಹೇಳಿ ಅವರನ್ನ ತಪ್ಪುದಾರಿಗೆ ತಗೊಂಡ್ ಹೋಗಿ ಕುಲಪತಿಗಳು ಲೆಟರ್ ಬರೆದಿದ್ದಾರೆ ಮಾನ್ಯ ಅಧ್ಯಕ್ಷರೇ ರೈತರ 1 ಎಕರೆ ಜಮೀನಿಗೆ 40 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಲೆಟರ್ ಬರೆದು ಆ ರೈತರನ್ನ ಮನವೊಲಿಸಿ ಯೂನಿವರ್ಸಿಟಿಗೆ ಬರೀ ಸರ್ಕಾರಿ ಜಮೀನನ್ನು ಅಷ್ಟೇ ತಗೊಂಡು ಇವತ್ತು ಆ ರೈತರು ನಡೆದು ಹೋಗ್ಲಿಕ್ಕೆ ದಾರಿಯನ್ನು ಕೂಡ ಇಲ್ಲದ ಹಾಗೆ ಕಂಪೌಂಡ್ ಅನ್ನ ಕಟ್ಟಿದ್ದಾರೆ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ ರಾಜಕೀಯ ಕ್ಷುಲ್ಲಕ ರಾಜಕಾರಣ ಮಾಡ್ಲಿಕ್ಕೆ ಮಾನ್ಯ ಮಂತ್ರಿಗಳು ಇದನ್ನ ಮಾಡಿದ್ರು ಅಥವಾ ಬೇರೆಯವರ ಮಾತನ್ನ ಕೇಳಿ ಇಲ್ಲಿ ಯೂನಿವರ್ಸಿಟಿ ತಗೊಂಡ್ ಬಂದ್ರು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನ್ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ರೈತರಿಗೆ ಅನ್ಯಾಯ ಆಗಿದೆ ಮಾನ್ಯ ಕುಲ ಸಚಿವರು ರೈತರಿಗೆ ನಿಮ್ಮ ಜಮೀನನ್ನ ತಗೊಳ್ತೀವಿ 40 ಲಕ್ಷ ರೂಪಾಯಿ 1 ಎಕರೆಗೆ ಕೊಡ್ತೀವಿ ಅಂತ ಇಲ್ಲಿ ಲೆಟರ್ ಬರೆದು ಕೊಟ್ಟಿದ್ದಾರೆ ಆ ಲೆಟರ್ನ ಕೂಡ ತಮಗೆ ಕೊಡ್ತೀವಿ ಆದ್ರೆ ಇವತ್ತು ಅದೇ ಕುಲಪತಿಗಳು ರೈತರಿಗೆ ಗುಂಡಾಗಳು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿದ್ದಾರೆ ಕುಡುಕರು ಅಂತ ಹೇಳಿದ್ದಾರೆ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಏನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ 2010 ಸ್ಥಾಪನೆ ಆಗುತ್ತೆ ಆ ಸ್ಥಾಪನೆ ಆದಂತ ವಿಶ್ವವಿದ್ಯಾನಿಲಯಕ್ಕೆ ಒಂದು ಕ್ಯಾಂಪಸ್ ಅನ್ನ ಏನೊಂದು ಫಾರೆಸ್ಟ್ ಏರಿಯಾದಲ್ಲಿ ಲ್ಯಾಂಡ್ ಅಲೋಕೇಷನ್ ಆಗುತ್ತೆ ಆ ಲ್ಯಾಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಬ್ಜೆಕ್ಷನ್ ಇರೋ ಕಾರಣ ಅಲ್ಲೇನೊಂದು ಕ್ಯಾಂಪಸ್ ನಿರ್ಮಾಣ ಮಾಡಲಿಕ್ಕೆ ತಡೆ ಆಗುತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಕ್ಯಾಂಪಸ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಈಗ ಶುರುವಾಗಿ 12 ವರ್ಷ ಆಗಿದ್ರೂ ಸಹ ಅಲ್ಲೊಂದು ಸ್ಥಳದ ಅಥವಾ ಲ್ಯಾಂಡಿನ ಒದಗಿಸುವಂಥದ್ದಾಗಿರಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕ್ರಮವನ್ನು ವಹಿಸಿ ಹಿರೇ ಭಾಗ್ಯವಾಡಿಯಲ್ಲಿ ಒಂದು 126 ಎಕರೆ 27 ಗುಂಟೆಯನ್ನು ಸರ್ಕಾರಿ ಜಮೀನನ್ನು ಮಾರ್ಕೆಟ್ ವ್ಯಾಲ್ಯೂಲ್ಲಿ 50% ಗೈಡಿನ ಹಣವನ್ನು ಕಟ್ಟಿಸ್ಕೊಂಡು ಲ್ಯಾಂಡನ್ನು ಅಲೋಕೇಟ್ ಮಾಡುವಂಥದ್ದಾಗುತ್ತೆ ಎಷ್ಟು ಜಮೀನು ಬೇಕಾಗಿತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ದೊಡ್ಡ ಕ್ಯಾಂಪಸ್ ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡೋಣ ಅಂತ ಮತ್ತು ಅಲ್ಲಿ ಸುತ್ತಮುತ್ತಲು ರೈತರಿಗೆ ರಸ್ತೆ ಒಂದಿಷ್ಟು ಏನೊಂದು ರೆವಿನ್ಯೂ ಮ್ಯಾಪಲ್ಲಿ ರಸ್ತೆಗಳು ಇರಲಿಲ್ಲ ಆದರೂ ಸಹ ಮೊದಲಿಂದಲೂ ಏನು ರಸ್ತೆಗಳು ಬಳಕೆ ಮಾಡ್ತಿದ್ರೋ ಆ ರಸ್ತೆಯನ್ನು ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು 14 ಎಕರೆ ಈ 126 ಎಕರೆಯಲ್ಲಿ 14 ಎಕರೆಯನ್ನು ರಸ್ತೆಗೆ ಬಿಟ್ಕೊಡುವಂಥದ್ದು ಮಾಡುವಂಥದ್ದಾಗಿದೆ ನಮ್ಮ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳೇ ಸ್ವತಃ ಅಲ್ಲಿ ಭೇಟಿಯನ್ನು ಕೊಟ್ಟು ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಸಂಬಂಧಪಟ್ಟ ವೈಸ್ ಚಾನ್ಸಲರ್ ಅವರು ಸಹಕಾರವನ್ನು ಕೊಟ್ಟು 14 ಎಕರೆಯನ್ನು ಬಿಟ್ಕೊಟ್ಟಿದ್ದಾರೆ ಈ ಬಿಟ್ಕೊಟ್ಟಂತ 14 ಎಕರೆಯನ್ನು ಆಲ್ಟರ್ನೇಟಿವ್ ಲ್ಯಾಂಡ್ ಅನ್ನ ಇಲಾಖೆಯಿಂದ ಕೊಡ್ತೀವಿ ಸರ್ಕಾರದಿಂದ ಕೊಡ್ತೀವಿ ಅಂತ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡ್ತೀವಿ ಅಂತ ಒಂದು
ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ರಸ್ತೆಯನ್ನು ಬಿಟ್ಕೊಂಡಿದ್ವಿ. ಮಾಡಿದಂಥ ಕಾಂಪೌಂಡನ್ನು ಸಹ ತೆರವುಗೊಳಿಸುವಂಥದ್ದಾಗಿದೆ. ಇವನ್ನೆಲ್ಲವನ್ನು ಮಾಡಿ ಇವತ್ತು ಕ್ಯಾಂಪಸ್ ನಿರ್ಮಾಣ ಆಗ್ತಿದೆ. ನನಗೊತ್ತಿಲ್ಲ, ಇದರಲ್ಲೂ ರಾಜಕೀಯ ಕಾಣುವಂಥ ಸದಸ್ಯರು ಇದ್ದಾರೆ, ಇದರಲ್ಲಿ ರಾಜಕೀಯ ಅಂತ ಆಪಾದನೆ ಮಾಡ್ತಿದ್ದಾರೆ. ರಾಜಕೀಯವನ್ನು ಮಾಡ್ತಿರುವಂಥವ್ರು ಸನ್ಮಾನ್ಯ ಸದಸ್ಯರು ಅಲ್ಲಿ ಅಡೆತಡೆಗೆ ಸಮಸ್ಯೆ ನಿರ್ಮಾಣ ಮಾಡ್ತಿದ್ದಾರೆ. ಇವತ್ತು ಶಿಕ್ಷಣ ಎಷ್ಟು ಪ್ರಮುಖ ಅನ್ನೋದು ಗೊತ್ತಿದೆ. ಇವತ್ತು ಬೆಳಗಾವಿ ಜಿಲ್ಲೆಯ ಲಕ್ಷ್ಮಿ ಯುವಕರು ಯುವತಿಯರಿಗೆ ಉತ್ತಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಉತ್ತಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಮಾಡ್ತಿರುವಂತ ಪ್ರಯತ್ನ ಇವರು ಹೇಳಬೇಕು. ಶಿಕ್ಷಣ ಕ್ಯಾಂಪಸ್ ವಿರುದ್ಧವಾಗಿದ್ದಾರಾ, ಯುವಕರ ವಿರುದ್ಧವಾಗಿದ್ದಾರಾ? ಇವರ ರಾಜಕೀಯವನ್ನು ಇಲ್ಲೆಲ್ಲೂ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಕ್ಯಾಂಪಸ್ ಅನ್ನ ನಿರ್ಮಾಣ ಮಾಡಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಕ್ಯಾಂಪಸ್ ನಿರ್ಮಾಣ ಮಾಡಿ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ. ಲಕ್ಷ್ಮಿ, ನಾನು ಸಹಾಯಕ್ಕೆ ಬರ್ತೀನಿ ಒಂದ್ ನಿಮಿಷ. ಅವರದ್ದು ಎರಡೇ ವಿಷಯ ಇರೋದು, ಒಂದು ಕಾಂಪೌಂಡ್ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ. ನೀವು ಉತ್ತರದಲ್ಲಿ ಏನ್ ಹೇಳಿದ್ರಿ, 14 ಎಕರೆ ನೀವು ರಸ್ತೆ ಮಾಡಿಕೊಟ್ಟಿದೀವಿ, ಕಾಂಪೌಂಡ್ ತೆರವುಗೊಳಿಸಿದಿರಿ ಅಂತ. ಒಂದ್ ನಿಮಿಷ, ಇದು ಒಂದು. ಎರಡನೇದು, ನಿಮ್ಮಲ್ಲಿ ವೈಸ್ ಚಾನ್ಸಲರು 40 ಲಕ್ಷಕ್ಕೆ ಭೂಮಿ ತಗೊಳ್ತೀವಿ ಅಂತ ಪತ್ರ ಬರೆದಿದ್ರು. ಹೌದು ಸರ್. ರೈತರು ಅದನ್ನ ನಂಬಿಕೊಂಡು ಅವ್ರ ಯೋಜನೆಗಳನ್ನು ಮಾಡಿಕೊಂಡಿದ್ರು. ಈಗ ನೀವು ಅದನ್ನ ತಗೊಳ್ತಾನೆ ಇಲ್ಲ, ಬರೀ ನಿಮ್ ಸರ್ಕಾರಿ ಭೂಮಿಯಲ್ಲಿ ಮಾಡ್ತೀರಿ. ಇದು ರೈತರಿಗೆ ಇದು ಪರೋಕ್ಷವಾಗಿ ತೊಂದರೆಯಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಈ 40 ಲಕ್ಷದ ಏನು ಅಂತ ಒಂದೇ ನಿಮಿಷ ಕೇಳೋಣ. ಒಂದ್ ನಿಮಿಷ ಆಯ್ತಮ್ಮ, ಕರೆಕ್ಟ್ ಇದೆ, ನೀವು ಹೇಳಿರೋದನ್ನ ನಂಬುತ್ತೀವಿ ನಾವು. ಹೇಳಿ ಕೇಳಿ, 40 ಲಕ್ಷದೇನು? ಸನ್ಮಾನ್ಯ ಸಭಾಧ್ಯಕ್ಷರೇ, ಎರಡು ಕೇಳಿದ್ದೀರ, ಒಂದು ರಸ್ತೆ ಬಗ್ಗೆ ಕೇಳಿದ್ದೀರಾ, ಇನ್ನೊಂದು ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ, ಎರಡೂ ತಿಳಿಸಿದ್ದೀನಿ. ಒಂದು ಎರಡು ರಸ್ತೆನೂ ಏನ್ ರೆವಿನ್ಯೂ ಮ್ಯಾಪ್ ಅಲ್ಲಿ ಇಲ್ಲದಂತ ರಸ್ತೆಯನ್ನ ಸಹ ಮಾಡಿಕೊಡುವಂತದನ್ನ ಇವತ್ತು ಯೂನಿವರ್ಸಿಟಿಯಿಂದ ತೆರವುಗೊಳಿಸಿ ಕಟ್ಟಿದ ಕಾಂಪೌಂಡ್ ಅನ್ನು ಸಹ ಒಡೆದಾಕಿ ಎರಡು ರಸ್ತೆಗೆ 14 ಎಕರೆಯನ್ನ ಬಿಟ್ಕೊಡುವಂತದನ್ನ ಮಾಡುವಂತದ್ದಾಗಿದೆ. ರಸ್ತೆಯ ವಿಚಾರ ಈಗಾಗಲೇ ಬಗೆಹರಿದಿದೆ. ಇಲ್ಲೇನು ಅವರಿಗೆ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಆಗಲಿಲ್ಲ, ಹಾಗಾಗಿ ದುಃಖ ಆಗಿದೆ. ಒಂದು ಎರಡನೇದು, ಇವತ್ತು ಎಕ್ಸ್ಟ್ರಾ ಜಮೀನು ಕೊಂಡ್ಕೊಳ್ಳೋಕೆ ವಿಚಾರ, ಇದನ್ನ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ನ ಎಕ್ಸ್ಟ್ರಾ ಲ್ಯಾಂಡ್ ಅನ್ನು ತಗೊಳ್ಳುವಂಥದ್ದು, ಮತ್ತು ಕ್ಯಾಂಪಸ್ಗೆ 126 ಎಕರೆಗಿಂತ ಇನ್ನ ಹೆಚ್ಚಿನ ಲ್ಯಾಂಡಿನ ಅವಶ್ಯಕತೆ ಇಲ್ಲ. ಈ ಜಮೀನನ್ನೇ ಅಭಿವೃದ್ಧಿ ಮಾಡುವಂತದ್ದಾಗ್ಲಿ, ಯಾಕೆಂದ್ರೆ ಇರುವಂತಹ ಹಣವನ್ನ ತಗೊಳ್ತಿಲ್ಲ. ನಿಮ್ಮ ವೈಸ್ ಚಾನ್ಸಲರ್ ಬರೆದಿರೋ ಪತ್ರ ಈಗ ನಾವು ರದ್ದಾಗಿದೆ ಅಂತ ಅವ್ರಿಗೆ ತಿಳಿಸಿದ್ದಾರೆ. ಅಲ್ಲ, ಅವ್ರ ರೈತರಿಗೆ ಅಧಿಕೃತವಾಗಿ ತಿಳಿಸ್ಬಿಡಿ ನಿಮ್ಮ ಹತ್ರ ತಗೊಳ್ಳೋದಿಲ್ಲ ಅಂತ. ಹೇಳಿ, ಎರಡು ವಿಚಾರ ಬರುತ್ತೆ. ಹೇಳಿ, ರೈತರ ಹಾದಿಯನ್ನ ಕಟ್ ಮಾಡಿದ್ ಸಾಬೀತಾಯ್ತು, ಅದಕ್ಕೆ ಕಾಂಪೌಂಡ್ ಗೋಡೆಯನ್ನ ಒಡೆದಿದ್ದಾರೆ. ರಾಜಕಾರಣ ಯಾರು ಮಾಡ್ತಾರೆ? ಅದನ್ನೆಲ್ಲ ಬಿಡಿ. ಒಂದೇದ್ದು. ಎರಡನೇದ್ದು, ರೈತರಿಗೆ ಲೆಟರು ವೈಸ್ ಚಾನ್ಸಲರ್ ಅವರು ಬರೆದಿದ್ರು. ಈಗ ಯಾಕೆ ಬರ್ದಿದ್ರು ಅಂತಂದ್ರೆ, ರೈತರು ಅಲ್ಲಿ ಕೆರೆ ತುಂಬುವಂತ ಯೋಜನೆ ಬೇಡ, ಅಲ್ಲಿ ಯೂನಿವರ್ಸಿಟಿ ಆದ್ರೆ ನಮ್ಮ ಜಮೀನಿಗೆ ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳಿ 100 ಜನ ರೈತರನ್ನ ನನ್ನ ಮೇಲೆ ಎತ್ಕಟ್ಟಿದ್ರು. ಶಿಕ್ಷಣಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಎಷ್ಟು ಆದ್ಯತೆ ಕೊಡ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಶಿಕ್ಷಣಕ್ಕೆ ನಾನು ನನ್ನ ಕ್ಷೇತ್ರದಲ್ಲಿ ಕೊಟ್ಟಂತ ಆದ್ಯತೆ ಇಡೀ ಜಿಲ್ಲೆಯಲ್ಲಿ ತಾವು ತಿಳ್ಕೊಳ್ಬಹುದು. ಶಿಕ್ಷಣಕ್ಕೆ ಪ್ರಮುಖವಾದ, ಅದಕ್ಕೋಸ್ಕರನೇ ನಾನ್ ಬಾಯಿ ಮುಚ್ಕೊಂಡು 100 ಕೋಟಿ ಸರ್ಕಾರದ ದುಡ್ಡು ಸರ್, ಸಾಮಾನ್ಯ ಜನರ ರೈತರ ಟ್ಯಾಕ್ಸ್ ಅನ್ನ 100 ಕೋಟಿ ಈಗ ಪೈಪ್ ಲೈನ್ ಆಗಿದೆ, ಅಂತ ಯೋಜನೆಯನ್ನ ಮೊಟಕುಗೊಳಿಸಿ ಅಲ್ಲಿ, ಯಾಕೆ ನೀವು ಹೇಳ್ತೀರಾ ಯೂನಿವರ್ಸಿಟಿ ಶಿಕ್ಷಣಕ್ಕೆ ಆದ್ಯತೆ ಅಂತ ಹೇಳಿ, ಹಾಗಾದ್ರೆ ರೈತರಿಗೆ ನೀರು, ಕುಡಿಯೋ ನೀರು, ದನಕರುಗಳಿಗೆ ನೀರು, ಅದಕ್ಕೆ ಆದ್ಯತೆ ಇಲ್ವೋ ಏನು? ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ನಾನ್ ರಾಜಕಾರಣ ಮಾಡ್ತಾ ಇಲ್ಲ, ಆ ಒಂದು ಯೋಜನೆಯಿಂದ ನನ್ನ ಕ್ಷೇತ್ರದ ರೈತರಿಗೆ ಅನುಕೂಲ ಆಗ್ತಾ ಇತ್ತು, ಅದರಿಂದ ನನಗೆ ಹೆಸರು ಬರ್ತಾ ಇತ್ತು ಅಂತ ಹೇಳಿ ನನ್ನ ಶಿಕ್ಷಣ ಸಚಿವರು ಆ ಯೋಜನೆಯನ್ನ ಮೊಟಕೊಳಿಸಿದ್ರು. ಹಾಗಾದ್ರೆ ಆ 100 ಕೋಟಿ ರೂಪಾಯಿ ಲೆಕ್ಕ ಏನಾಗ್ಬೇಕು? ಅದು ಭೂಮಿಯಲ್ಲಿ ಹೋಗೋಯ್ತಾ, ಹಾಳಾಗೋಯ್ತಾ? ಸರ್ಕಾರದ ದುಡ್ಡಿಗೆ ಏನು ಮಾನ್ಯತೆ ಇಲ್ಲ? ಈಗ ಮುಂದುವರಿಸಲಿಕ್ಕೆ ಏನ್ ತೊಂದ್ರೆ? ಅದು ಮುಂದುವರಿಸಲಿಕ್ಕೆ ಏನ್ ತೊಂದ್ರೆ ಅಂತಂದ್ರೆ, ಸರ್ಕಾರಿ ಜಮೀನು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿತ್ತು ಸರ್, ಆ ಜಮೀನನ್ನ ನಾವು ಅಲ್ಲಿ ಕೆರೆ ಕಟ್ಟಲಿಕ್ಕೆ, ವಾಟರ್ ರಿಪೌಂಡ್ ಮಾಡ್ಲಿಕ್ಕೆ, ರಿಸರ್ವ್ ವಾಟರ್ ರಿಪೌಂಡ್ ಮಾಡ್ಲಿಕ್ಕೆ ಇದೇ ಯೂನಿವರ್ಸಿಟಿ ಅದನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರು? ಯಾವ್ದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ರು? ಇದು ರಾಜಕಾರಣ ಅಲ್ವಾ? ಸದನಕ್ಕೆ ಹೇಳಬೇಕು ಮಂತ್ರಿಗಳು. ಏನು ಸಚಿವರು, ಕೊನೆಯದಾಗಿ ಲಾಸ್ಟ್ ಸ್ವಲ್ಪ ಸಮಯ ಆಯ್ತು, ಸಭಾಧ್ಯಕ್ಷರೇ ಇದಕ್ಕೆ ಹೇಳಿ. ಈಗ ಅಲ್ಲಿ ಏನೋ ನೀರು ರಿಸರ್ವೈರ್ ಮಾಡ್ಬೇಕು ಅಂತಿದ್ರು, ಪೈಪ್ ಲೈನ್ ಹಾಕಿದ್ದಾರೆ. ಈಗ ನೀವು ಯೂನಿವರ್ಸಿಟಿಗೆ ಅಷ್ಟೇ ಲ್ಯಾಂಡ್ ತಗೊಂಡಿರೋದ್ರಿಂದ ರಿಸರ್ವ್ ಆಯಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾನು ಸಹ ಅಲ್ಲಿ 2-3 ಸಲ ಭೇಟಿ ಕೊಟ್ಟಿದ್ದೀನಿ, 3-4 ಸಲ ಭೇಟಿ ಕೊಟ್ಟಿದ್ದೀನಿ.
ಭೇಟಿ ಕೊಟ್ಟಲ್ಲ ರೈತ. ನೀವು ಅವ್ರು ಕರ್ಕೊಂಡು ಹೋಗಿದ್ರೋ ಇಲ್ಲ? ಅವರು ಅದೇ ಸಮಸ್ಯೆ ಮೂಲ. ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಿದ್ದಾರೆ. ಫೋಟೋ ಕೊಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸ್ವಲ್ಪ ಕೂತ್ಕೊಳ್ಳೋದು ಒಳ್ಳೇದಲ್ವಾ? ಅವ್ರು ನಿಂತೇ ಇದಾರಲ್ಲ, ಯಾಕೆ ನಿಂತಿರ್ತಾರೆ? ಇಲ್ಲ ಕೇಳ್ಬೇಕಲ್ಲ, ಕೂತ್ಕೊಳ್ಬೇಕಲ್ಲ. ಒಂದ್ ನಿಮಿಷ ನಾ ಕೇಳಿದೀನಿ, ಇಷ್ಟು ಸಮಯ ಕೊಟ್ಟಿದ್ದೇನೆ, ಒಂದ್ ನಿಮಿಷ ಹೇಳಿ ಹೇಳಿ. ಸ್ವಲ್ಪ ಕೂತ್ಕೊಂಡು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಹೇಳಿ ಹೇಳಿ. ನೆಕ್ಸ್ಟ್ ಮುಂದಿಂದ ಹೋಗ್ಬೇಕು ನಾನು. ಸಭಾಧ್ಯಕ್ಷರೇ, ಇದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಇವತ್ತು ಶಿಕ್ಷಣ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಇವತ್ತು ನಿಜವಾಗಿ ಸಮಾಜದಲ್ಲಿ ಎಲ್ಲ ಅದೆಲ್ಲ ಆಯ್ತು. ಈಗ ರಿಸರ್ವೈರ್ ಸರ್ ಒಟ್ಟಲ್ಲಿ ಇಲಾಖೆ ಸಮನ್ವಯತೆ. ಅಯ್ಯ ಒಂದ್ ನಿಮಿಷ ನಿಂಗೇಶೋ, ಹೇಳ್ರಿ ಹೇಳ್ರಿ ನನ್ನ ಹೇಳ್ರಿ. ಆ ರಿಸರ್ವೈರ್ ರೈತರಿಗೆ ಅನುಕೂಲ ಆಗ್ತಿತ್ತು, ಈಗ ಅದು ಹೋಯ್ತು, ಈಗ ಏನ್ ಮಾಡೋದು ಅಂತ ಈಗ ಹೇಳಿ ಹೇಳಿ. ಈಗ ವಿಚಾರ ಇರೋದು ಅವ್ರ ಕೆರೆ ಬಗ್ಗೆ ಕೇಳ್ತಿಲ್ಲ. ಈಗ ಅವ್ರು ಕೇಳ್ತಿರೋದು ರೈತರು ಜಮೀನು ಕೊಂಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಮಾತಾಡ್ತಿರೋದು ಎರಡು ಕನ್ಫ್ಯೂಸ್ ಆಗಿದೆ. ಅವರು ಒಂದು ರೈತರು ಇನ್ನ ಜಮೀನು ಕೊಂಡ್ಕೊಳ್ಬೇಕು ಅಂತ ಅವ್ರ ಒತ್ತಾಯ ಇರುವಂತದ್ದು. ಈಗ ರೈತರು ಖುಷಿಯಾಗಿರ್ಬೇಕು, ಯಾರು ಜಮೀನು ಕೊಂಡ್ಕೊಳ್ಳಲ್ಲ ಅಂದ್ರೆ ರೈತರು ಖುಷಿಯಾಗಿರ್ಬೇಕಲ್ಲ, ಅವ್ರ ಜಮೀನು ಅವ್ರ ಹತ್ರ ಉಳ್ಕೊಳ್ತಿದೆ ಅಂತ. ನೀರಾಗ್ತಾ ಇಲ್ರಿ, ನೀರಿಂದು ಬೇರೆ ಬೇರೆ ಕೆರೆ ಅಭಿವೃದ್ಧಿ ಮಾಡ್ಕೊಂಡಿದ್ದು. ಇವಾಗ ಏನ್ ಅಲ್ಲಿ ಖರ್ಚು ಮಾಡಿ ಖರ್ಚು ಮಾಡಿರೋದು, ಅಲ್ಲೇನು ಖರ್ಚು ಮಾಡಿರುವಂತದ್ದು ಏನು ಇಲ್ಲ ಅಧ್ಯಕ್ಷರೇ. ಇವತ್ತು ಬಹಳ ಪ್ರಮುಖವಾಗಿ ಶಿಕ್ಷಣ ಎಲ್ಲಾ ಕ್ಷೇತ್ರಕ್ಕೂ ಬೇಕಾಗಿರೋದು, ಅಲ್ಲಿ ವಿದ್ಯಾಭ್ಯಾಸಕ್ಕೆ ಜ್ಯೋತಿ ಗಣೇಶ್ ಮಾಡ್ತಾ ಇದೀವಿ. ಜ್ಯೋತಿ ಗಣೇಶ್ ಅಧ್ಯಕ್ಷರೇ, ರೈತರಿಗೆ ಅಲ್ಲಿ ಲ್ಯಾಂಡ್ ಕಳ್ಕೊಂಡಿದ್ದಾರೆ, ಈಗ ನೀರಾವರಿನೂ ಇಲ್ಲ. ಜ್ಯೋತಿ ಗಣೇಶ್.